ಸುಟ್ಟು ಅಂದ್ರೆ ಫ್ರೈ ಮಾಡಿ ಅನ್ನದ ಜೊತೆ ಊಟ ಮಾಡಿದ್ರೆ ಎಷ್ಟೋ ಮಟ್ಟಿಗೆ ಮೂಲ ಅಲ್ಲಿ ಕಡಿಮೆ ಆಗ್ಲಿಕ್ಕೆ ಹೆಲ್ಪ್ ಮಾಡ್ತದೆ. ನಿಮ್ ಮಹಾರಾಷ್ಟ್ರದಲ್ಲಿ ಕೇಳಿದ್ರೆ ಬಹಳ ಸಮಸ್ಯೆ ಇದೆ. ನನ್ನ ಹತ್ರ ಪುಣಾದೊಳಗೊಳ ಬಂದಿದ್ದೆ. ಯಾರಿಗೆ ಬೇಕಾದ್ರೆ ಔಷಧಿ ಕೊಡ್ಬೋದು ನೋಡ್ರಿ, ಪುಣಾದೊಳಗೆ ಔಷಧಿ ಕೊಡೋದು ಕರ್ತ. ಯಾಕಂದ್ರೆ ಅಲ್ಲಿ ಆಯುರ್ವೇದಿಕ್ ಡಾಕ್ಟರ್ ಎಲ್ಲ ಸೇರಿ ಅವ್ರಿಗೆ ಪೂರ ಆಯುರ್ವೇದ ಮಯ ಮಾಡ್ಬಿಟ್ಟಿರ್ತಾರೆ. ಅವ್ರು ಇಡೀ ದಿವಸ ಏನ್ ಕೆಲಸ ಬಾಕಿದ್ರೆ ಔಷಧಿ ತಗೊಳ್ಳೋದೇ ಕೆಲಸ. ಒಬ್ಳು ಲಡಿ ಬಂದಿದ್ದೆ, ಬೆಳಗ್ಗೆ ಒಂದು ಗುಲಾಬಿ ಹೂವು ಸಕ್ಕರೆ ಸೇರಿಸ್ತಿದ್ದೆ. ಆಮೇಲೆ 10 ಗಂಟೆ ಹೊತ್ತಿಗೆ ಮತ್ತೆ ಹನ್ನೊಂದು ಗಂಟೆಗೆ ನಾನು ಹೊರಗೆ ಬೀಳ್ತೇನಲ್ಲ, ಅವಾಗ ಉಳ್ಳಾಗಡ್ಡೆ ಸ್ಲೈಸ್ ಮಾಡಿ ಇಟ್ಕೊಂಡು ಬಟ್ಟೆ ಕಟ್ಕೊಂಡು ಹೋಗ್ತೇನೆ. ನಾನು ನನಗೂ ಇಂಟ್ರೆಸ್ಟ್ ಬಂತು. ಇವಳು ಬೈಕರ್ ಹೇಳ್ತಾ ಇದ್ದಾಳೆ ಇಡೀ ದಿವಸದ ರುಟೀನ್ ಕೇಳಿದ್ರೆ ಅವಳು ಏನು ಮಾಡೋಂಗೇ ಇಲ್ಲ. ಅವ್ಳು ಡಾಕ್ಟರ್ ಹೇಳಿ ಮಾಡೋದೇ ಕೆಲಸ, ಅದೇ ಕೆಲಸ, ಬೇರೆ ಕೆಲಸನೇ ಇಲ್ಲ. ಅಷ್ಟು ಕಾಂಪ್ಲಿಕೇಟೆಡ್ ಮಾಡಿ ಮಾಡೋರು ಮಾಡದಿಂದ ಮಾಡ್ಬಿಡ್ತಾರೆ. ಈ ಉಳ್ಳಾಗಡ್ಡೆಯನ್ನ ಬ್ಲೀಡಿಂಗ್ ಪೈಪ್ಸ್ ಅಲ್ಲಿ ಉಪಯೋಗಿಸ್ಬೇಕು. ನಿದ್ದೆ ಸ್ವಲ್ಪ ಕಡಿಮೆ ಅಂತ ಇದ್ದವರು ಉಳ್ಳಾಗಡ್ಡೆ ವಾಪಸ್ ಬೇಕು. ನಿದ್ದೆ ಕೆಲವೊಂದು ತಕ್ಕ ಮಟ್ಟಿಗೆ ಬರೋಂಗಾಗ್ತದೆ. ಬೆಂಡೆಕಾಯಿ ನೆಕ್ಸ್ಟ್, ಮೂತ್ರದ ತೊಂದರೆಗಳಲ್ಲಿ ಉದ್ದ ಮತ್ತು ಬೆಂಡೆಕಾಯಿ ವಾಪಸ್ ಬೇಕು. ಮೂತ್ರದ ಕಲ್ಲು ನೋವು ಬೆಂಡೆಕಾಯಿ ವಾಪಸ್ ಬೇಕು. ಕಲ್ಲು ಕರಗಲಿಕ್ಕೆ ಕೆಲವು ಮಟ್ಟಿಗೆ ಸಹಾಯ ಮಾಡ್ತದೆ. ಕಲ್ಲು ಅಂದ್ಕೂಡಲೇ ನನ್ಗೆ ಇಷ್ಟು ಬಿಟ್ಟು ಕಾಯಿ ಬದಿ ಹೋಗ್ಬಿಡುತ್ತೆ. ಮೂತ್ರದಲ್ಲಿ ಕಲ್ಲು ಅಂದಾಗ ಬಹಳಷ್ಟು ವಿಷಯ ತಿನ್ನಬಾರ್ದು, ಅದರಲ್ಲಿ ತಿನ್ನಲೇಬಾರದು ಅಂತ ಹೇಳುವಂತ ವಿಷಯ ಪಾಲಕ್ ಸೊಪ್ಪು. ಮೂತ್ರದಲ್ಲಿ ಕಲ್ಲದೆ ಹೇಳಾದ್ರೆ ಬಿಲ್ಕುಲ್ ತಿನ್ನಲಿಕ್ಕಿಲ್ಲ ಪಾಲಕ್ ಸೊಪ್ಪು. ಆ ಪಾಲಕ್ ನಲ್ಲಿ ಮ್ಯಾಕ್ಸಿಮಮ್ ಕ್ಯಾಲ್ಸಿಯಂ ಇರ್ತದೆ, ಹಾಗಾಗಿ ಅದನ್ನ ಮೂತ್ರದ ಕಲ್ಲು ಇದ್ರು ತಿನ್ನಬಾರ್ದು. ಆದ್ರೆ ಪಾಲಕ್ ಇನ್ನೊಂದು ಗುಣ ಅದೇ, ಇನ್ನೊಂದು ಸೈಡ್ ಆ ಕಾಯಿ ಇನ್ನೊಂದು ಸೈಡ್ ಏನು ಉಂಟಲ್ಲ ಅದ್ರ ದೊಡ್ಡ ಗುಣನೇ ಹಿಮೋಗ್ಲೋಬಿನ್ ಹೆಚ್ಚಾಗ್ಲಿಕ್ಕೆ ಪಾಲಕ್ ಒಂದ್ ನಂಬರ್. ಇನ್ನು ಎಲ್ಲರೂ ಪಾಲಕ್ ತಿನ್ಬೇಕು, ಕ್ಯಾಲ್ಸಿಯಂ ಬೇಕು ಹೇಳಿದ್ದವರೆಲ್ಲರೂ ಪಾಲಕ್ ತಿನ್ಬೇಕು, ಆದ್ರೆ ಕಲ್ಲಿದ್ದವರು ತಿನ್ಬಾರ್ದು. ಈಗ ಹಿಮೋಗ್ಲೋಬಿನ್ ಹೆಚ್ಚಾಗಲಿಕ್ಕೆ ಪಾಲಕದ ಜ್ಯೂಸು ಅಥವಾ ಪಾಲಕ್ ಸೂಪು ಲಿಂಬೆ ಹಣ್ಣು ಸ್ವಲ್ಪ ಹಿಂಡಿ ವಾಪಸ್ ಇದ್ರೆ ಅದು ಕಬ್ಬಿಣದಂಶ ಜಾಸ್ತಿ ಹೆಚ್ಚಿಗೆ ಅಬ್ಸರ್ವ್ ಆಗ ಮಾಡ್ತಾರೆ. ಈ ಪಾಲಕ್ ಸೂಪು ಅಥವಾ ಪಾಲಕದ್ದು ಪರೋಟ ಮಾಡ್ತಾರೆ ಕೆಲವರು, ಪಾಲಕದ ಪಲ್ಯ ಮಾಡ್ತಾರೆ, ಇವೆಲ್ಲ ತಿನ್ಲಿಕ್ಕೆ ಇಲ್ಲ ಯಾರು ಕೇಳಿದ್ರೆ ಮುಂತದಲ್ಲಿ ಕಲ್ಲಾಗ ತಿನ್ಬಾರ್ದು. ತಿಂದ್ರೆ ಕಲ್ಲು ಬೇಗ ದೊಡ್ಡಾಗ್ತದೆ, ಔಷಧಿಯಲ್ಲಿ ಗುಣ ಆಗೋ ಬದಲಿಗೆ ಸರ್ಜರಿಯಿಂದ ದೊಡ್ಡಾಗ್ತದೆ ಹೋಗ್ಬೇಕಾಗ್ತದೆ. ಇನ್ನು ಟೊಮೆಟೊ, ಅವಾಗ ಎರಡು ಮೂರು ಸಲ ಟೊಮೆಟೊ ಹೆಸರು ಹೇಳಿದೆ, ಟೊಮೆಟೊ ಬರಲಿಲ್ಲ. ಮೂತ್ರದಲ್ಲಿ ಕಲ್ಲು ಇದ್ದವರು ಟೊಮೆಟೊ ತಿನ್ಬಾರ್ದು. ಆದ್ರೆ ಟೊಮೆಟೊ ಈಗೆಲ್ಲ ನಾರ್ತ್ ಇಂಡಿಯನ್ ಡಿಶಸ್ ಅಲ್ಲಿ ಫಸ್ಟ್ ಸರ್ವ್ ಮಾಡೋದೇ ಟೊಮೆಟೊ ಸೂಪ್. ಅಲ್ಲಿ ಟೊಮೆಟೊ ಇರ್ತದೆಯೋ ಇಲ್ಲೋ ನನ್ಗೆ ಗೊತ್ತಿಲ್ಲ. ಎಲ್ಲ ಮಕ್ಕಳದ್ದು ಫೇವ್ರೆಟ್ ಏನು? ಟೊಮೆಟೊ ಸಾಸ್. ಅದರಲ್ಲೂ ಟೊಮೆಟೊ ಇರ್ತದೆಯೋ ನನ್ಗೆ ಗೊತ್ತಿಲ್ಲ. ನಾನು ಟಿವಿ ನೋಡಿದ್ದೇನೆ, ಟಿವಿಯಲ್ಲಿ ಎರಡು ಮೂರು ಪ್ರೋಗ್ರಾಮ್ ತೋರಿಸಿದ್ದಾರೆ ಸಾಸ್ ಹೇಳೋದು ಹ್ಯಾಂಗ್ ತಯಾರು ಮಾಡ್ತಾರೆ ಹೇಳೋದು. ಅದರಲ್ಲಿ ಟೊಮೆಟೊ ಇರ್ತದೆ ಹೇಳೋದು ಖಾತ್ರಿ ಅಂತೂ ಇಲ್ಲ, ಬಿಟ್ಬಿಟ್ರೆ ನಿಮ್ಮ ಮನೆಯಲ್ಲಿ ತಂದಂತಹ ಟೊಮೆಟೊ ಅದೇ ಟೊಮೆಟೊ ಪಕ್ಕ. ಆ ಮಾರ್ಕೆಟ್ ಟೊಮೆಟೊಗಳೆಲ್ಲ ಡೇಂಜರಸ್. ಅವಾಗ ಬೂದು ಗುಣಗಾಗಿ ಏನು ಉಪಯೋಗ ಹೇಳ್ದಲ್ಲ ಚೂರು ತಪ್ಪಾಗಲಿಕ್ಕೆ ಟೊಮೆಟೊ ಹೆಲ್ಪ್ ಮಾಡ್ತದೆ. ಊಟದ ಮುಂಚೆ ಟೊಮೆಟೊ ಸೂಪ್ ಮಾಡಿಕೊಟ್ರೆ ಮುಂದಿನ ಊಟನ ಚೂರು ಸುಧಾರಿಸ್ಬೋದು, ಸುಧಾರಿಸ್ಬೋದು. ಅದೇ ಈ ಹೊಸಡಿಂದ ರಕ್ತ ಬರ್ತಾ ಇದ್ರೆ ಮುದ್ದ ನಾವು ಟೊಮೆಟೊ ವಾಪಸ್ ಬೇಕು, ರಕ್ತ ಬರೋದನ್ನ ನಾನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡ್ತೀನಿ. ಹಲ್ಲಿಂದ ರಕ್ತ ಬರೋದು, ಹೊಸಡಿಂದ ರಕ್ತ ಬರೋದು, ಅವ್ರು ಟೊಮೆಟೊ ವಾಪಸ್ ಬೇಕು. ಇನ್ನು ಟೊಮೆಟೊ ಚೊಟ್ಟ ತೆಗಲಿಕ್ಕೆ ಮಾತ್ರ ಮರಿಬಾರ್ದು. ಟೊಮೆಟೊ ಚೊಟ್ಟು ಮುದ್ದಾನ ತೆಗೀತು. ಆ ಟೊಮೆಟೊ ಚೊಟ್ಟು ಹೇಳೋದು ಹೊಸ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಲಿಕ್ಕೆ ಇರುವಂತ ವಿಷಯ. ಹಾಗೆ ಅದನ್ನ ತೆಗೆದು ವಾಪಸ್ ಬರ್ತದೆ. ಹೆಂಗಿರ್ತದೆ ಹಸಿರಿದ್ದು ಅದು ತೆಗೆದೇ ವಾಪಸ್ ಬರ್ತದೆ. ಬದನೆಕಾಯಿ ದಂಟು ಇಟ್ಕೊಂಡೆ ತಿಂತಾರೆ ಪಲ್ಯ ಇಟ್ಕೊಂಡಿದ್ರೆ ಸಮಸ್ಯೆ. ಅದಾದ್ ನಡೀತದೆ ಬದನೆಕಾಯಿ ನಡೀತದೆ. ಇನ್ನು ನಂದು ಬ್ರ್ಯಾಂಡ್ ಈಗ ಚೇಂಜ್ ಆಗ್ತದೆ ತರಕಾರಿಯಿಂದ ಟೊಮೆಟೊ ಆದ ನಂತರ ಒಂದೊಂದೆ ಹಣ್ಣು ಕಡೆಗೆ ಹೋಗ್ಲಿಕ್ಕೆ ಚಾಲ ಆಗ್ತದೆ. ಲಿಂಬೆ ಹಣ್ಣು ಹಣ್ಣು ಕಡೆಗೆ ಹೋಗ್ಲಿಕ್ಕೆ ಚಾಲ ಆಗ್ತದೆ. ಹಣ್ಣು ಕಡೆಗೆ ಸರ್ ಬರ್ತದೆ. ಪಪ್ಪಾಯಿ, ನನ್ಗೆ ಇಬ್ರು ಗಂಡ ಹೆಂಡತಿ ಇಬ್ರು ಡಯಾಬಿಟೀಸ್ ಇದ್ದವ್ರು ಬಂದ್ರು ಏನೋ ಒಂದಿಷ್ಟೆಲ್ಲ ಸಮಸ್ಯೆ ಇತ್ತು. ನಿಮ್ದು ರುಟೀನ್ ಏನು ಅಂತ ಕೇಳಿದೆ.
ನೀನು ನನಗೆ ಇವತ್ತು ರೊಟ್ಟಿನ ಗೊತ್ತಾಯ್ತು ಸರ್, ಬೆಳಗ್ಗೆ 8 ಗಂಟೆಗೆ ಒಂದು ಬೌಲು ಪಪ್ಪಾಯಿ ಹಣ್ಣು ಪಡಕನೆ ನಾ ಗಡ್ಡಿ ಕೇಳಿದೆ, ಇದು ಯಾಕ್ರಿ ಇದು ಡಯಾಬಿಟಿಸ್ ಚಲೋ ಅಲ್ವೇ ಅದು ಮುಖ ಹಿಂಗೆ ಮಾಡಿದೆ. ಅವಳು ತಾಯಿ ನನ್ನ ಕಡೆ ದೊಡ್ಡ ಕಣ್ಣು ಮಾಡಿ ನೋಡಿದ್ದಾರೆ, ಡಯಾಬಿಟಿಸ್ ಚಲೋ ನಾ ತಿಂತಾ ಇದ್ದಾನೆ, ಇವ್ರು ಮುಖ ಹಿಂಗೆ ಮಾಡ್ತಾ ಇದ್ದಾರಲ್ಲ, ಮುಂದಿನ 11 ಗಂಟೆಗೆ ಇದು ತಿಂತಾನೆ, 2 ಗಂಟೆಗೆ ಊಟ ಹಿಂಗೆ ಮಾಡ್ತಾನೆ, ಹೀಗೆ ಅವ್ರಿಗೆಲ್ಲ ರುಟೀನ್ ಅಂತ ಹೇಳಿದ್ರು. ಆದ್ರೆ ಇದ್ರಲ್ಲಿ ಫ್ಯಾಂಟಾಸ್ಟಿಕ್ ವಿಷಯ ಏನು ಕೇಳಿದ್ರು, ಡಯಾಬಿಟಿಸ್ ನವರಿಗೆ ಪಪ್ಪಾಯಿ ಡಯಾಬಿಟಿಸ್ ಉಪಯೋಗ ಆಗ್ತದೆ ಅಂತ ಅಲ್ಲ, ಇದರ ಸಿಹಿ ಅಂಶ ಸ್ವಲ್ಪ ಕಡಿಮೆ ಇರ್ತದೆ ಎಲ್ಲ ಹಣ್ಣಿನಗಿಂತ, ಯಾರು ಡಯಾಬಿಟಿಸ್ ತಿನ್ಬಹುದು. ಅಟೆ ಅವಳು ತಾಯಿಯೇ ತಿಳ್ಕೊಂಡ್ಬಿಟ್ಟಿದ್ದಾಳೆ ಕೇಳಿದ್ರೆ, ಇದು ಡಯಾಬಿಟಿಸ್ ಮತ್ತೆ ಒಬ್ಬದೇ ತಿಳ್ಕೊಂಡಿದ್ದಾಳೆ, ಎಕ್ಸಾಕ್ಟ್ ಯೂಟ್ ಅದು ಅಲ್ಲ. ಸಕ್ಕರೆ ಅಂಶ ಸ್ವಲ್ಪ ಕಡಿಮೆ ಇರ್ತದೆ ಡಯಾಬಿಟಿಸ್ ಅವ್ರೀಗ ಇದ್ದಾಗ ತಿನ್ಬೋದು, ಇದನ್ನು ಸಿಹಿ ಇರ್ತದೆ ಮಾನಿ ತಿನ್ಬೋದು, ಯೋಸಿ ಇರ್ತದೆ. ಈ ಎಲ್ಲ ಹಣ್ಣಿನಲ್ಲಿ ಚೂರು ಕಡಿಮೆ ಸಿಹಿ ಇರೋದು ಪಪ್ಪಾಯಿ, ಹಾಗಾಗಿ ಪಪ್ಪಾಯಿ ತಿನ್ಲಿಕ್ಕೆ ಕಡ್ಡಿಲ್ಲ ಅಂತಿರೋದು. ಅವಳು ಪಾಪ ಡಯಾಬಿಟಿಸ್ ಔಷಧಿ ಅಂದ್ರೆ ಪಪ್ಪಾಯಿ ಹೊಡಿತಾಳೆ ದಿವಸ. ಇದು ನಾನು ಟೈಫಾಯ್ಡ್ ನಂತರ ಮುಂತಾದ ಪಪ್ಪಾಯಿ ಹಣ್ಣು ತಿನ್ಲಿಕ್ಕೆ ಕೊಡ್ಬೇಕು. ಟೈಫಾಯ್ಡ್ ಅಲ್ಲಿ ಸ್ಪ್ಲೀನ್ ಹಾಯಿರೋದು ದೊಡ್ಡಾಗಿರ್ತದೆ, ಅದು ಸಣ್ಣ ಆಗಲಿಕ್ಕೆ ಪಪ್ಪಾಯಿ ಸಹಾಯ ಮಾಡುತ್ತೆ. ಮುಂತಾದ ಪಪ್ಪಾಯಿ ಹಣ್ಣು ತಿನ್ಬೇಕು ಅವಾಗ. ಮತ್ತೆ ಪಪ್ಪಾಯಿ ಹಣ್ಣು ಯಾವಾಗ ತಿನ್ಬೇಕು ಕೇಳಿದ್ರೆ, ಊಟ ಆದ ನಂತರ ತಿನ್ಬೇಕು, ಅದಕ್ಕೂ ತಿಂದಿದ್ದು ಊಟ ಜೀರ್ಣ ಮಾಡುವಂತ ಒಂದು ಗುಣ ಇರ್ತದೆ. ಹಾಗಾಗಿ ಊಟ ಆದ ನಂತರ ತಿನ್ಬೇಕು ಪಪ್ಪಾಯಿ ಹಣ್ಣು ತಿನ್ನೋದಾದ್ರೆ. ಯಾಕೆ ತಿನ್ಬಾರ್ದು ಪಪ್ಪಾಯಿ ಗರ್ಭಿಣಿಯರು ತಿನ್ಬಾರ್ದು? ಯಾಕೆ ಅಂದ್ರೆ ಆ ಗರ್ಭಾಶಯನ್ನ ಕಾಂಟ್ರಾಕ್ಟ್ ಮಾಡುವಂತಹ ಗುಣ ಪಪ್ಪಾಯಿ ಹಣ್ಣಲ್ಲಿ ತಿನ್ಬಾರ್ದು. ಮುಂದಿಂದು ಹಲಸು, ಈ ವರ್ಷ ಸ್ವಲ್ಪ ಸೀಸನ್ ಹಲಸು ಕಡಿಮೆ ಕಾಣ್ತದೆ. ನಮ್ಮ ಬೇಟೆ ಹಳ್ಳಿ ಬಲ್ಲೆಲ್ಲ ಹೋದಾಗ ನಮಿತಲ್ಲೆಲ್ಲ ನೋಡಿದಾಗ ಅಲ್ಲೆಲ್ಲ ಹಲಸಿನ ಟೈಮ್ ಬಿಡ್ಲಿಲ್ಲ, ಹಲಸಿನ ಪ್ರಮಾಣ ಕಡಿಮೆ ಇದೆ ಅಂತ ಕಾಣ್ತದೆ. ಇದು ನನಗೆ ಚೂರು ತೂಕ ಹೆಚ್ಚಿಗೆ ಆಗ್ಬೇಕು, ಹಲಸಿನ ಹಣ್ಣು ಸೀಸನ್ ಅಲ್ಲಿ ಬರಾಬರಿ ಹಲಸಿನ ಹಣ್ಣು ತಿನ್ಬೇಕು, ಚೂರು ತೂಕ ಹೆಚ್ಚಿಗೆ ಪೌಷ್ಟಿಕ ಒಂದು ನಂಬರ್ ಪೌಷ್ಟಿಕ. ಮತ್ತು ತೂಕ ಹೆಚ್ಚಿಗೆ ಆಗ್ಲಿಕ್ಕೆ ಅಂದ್ರೆ ಮಾಂಸದ ಭಾಗ ಹೆಚ್ಚಿಗೆ ಆಗ್ಲಿಕ್ಕೆ ಸಹಾಯ ಮಾಡ್ತದೆ ಹಲಸಿನ ಹಣ್ಣು. ಹಾಗಾಗಿ ತಿಂದ್ರೆ ಸ್ವಲ್ಪ ತೂಕ ಹೆಚ್ಚಾಗ್ತದೆ, ತೂಕ ಹೆಚ್ಚಾಗ್ಬೇಕಾ ಅದೇ ಉಪಾಯ ಅಂದ್ಬಿಡ್ತೇನೆ. ಹಲಸಿನ ಹಣ್ಣು ಸೀಸನಲ್ಲಿ ಬರಾಬರಿ ಹಲಸಿನ ಹಣ್ಣು ತಿನ್ಲಿಕ್ಕೆ ಕೊಡ್ರಿ, ಬಿಡ್ಲಿಕ್ಕಿಲ್ಲ ಯಾರು ತಿನ್ಲಿಕ್ಕೆ ಕೊಡ್ರಿ, ತೂಕ ಚೂರು ಹೆಚ್ಚಾಗ್ತದೆ. ಆ ಹಲಸಿಗೆ ಇದೊಂದು ಗುಣ ಇತ್ತು. ಆದ್ರೆ ದಪ್ಪ ಇದ್ದವರು ಹಲಸಿನ ಹಣ್ಣು ಮಸ್ತ್ ತಿಂದ್ರೆ ಇನ್ನು ದಪ್ಪ ಆಗೋದು ಖಾತ್ರಿ, ಹಾಗಾಗಿ ಅವ್ರು ತಿನ್ಬಾರ್ದು. ಹಣ್ಣು ಆದ್ರೆ ತಿನ್ಲೇಬಾರ್ದು ಹೇಳಲ್ಲ, ನೀವು ಒಂದು ಸೊಳೆ ತಿಂದ್ರೆ ಅವತ್ತೆ ನೀವು ಸಿಹಿ ತಗೊಳ್ಳೋ ಭಾಗ ಅಂತ ಸ್ವಲ್ಪ ಕಡಿಮೆ ಮಾಡೋದು ಅಷ್ಟೇ. ಇನ್ನು ಹಲಸಿನ ಹಣ್ಣು ಹಲಸಿನ ಕಾಯಿಲೆ ಗುಳಿ ಮಾಡ್ತಾರೆ ಮನೆಯಲ್ಲಿ, ಇನ್ನು ಮದುವೆ ಮನೆಯಲ್ಲಿ ಚಾಲು ಆಗ್ಬಿಡ್ತದೆ. ಆ ಹಲಸಿನ ಕಾಯಿ ಹುಳಿ ಬೆಂದಿಗೆ ಕೊಬ್ಬರಿ ಎಣ್ಣೆ ಅಥವಾ ತುಪ್ಪ ಎರಡು ತಂದಿರ್ತಾರೆ, ಅದು ನಮಗ್ ತರ್ತಾರೆ. ಯಾಕೆ ತರ್ತಾರೆ ಅಂದ್ರೆ ಹಲಸಿನಕಾಯಿ ಜೀರ್ಣ ಆಗ್ಲಿಕ್ಕೆ ಈ ಕೊಬ್ಬರಿ ಎಣ್ಣೆ ಸಹಾಯ ಮಾಡ್ತದೆ. ಹಾಗಾಗದು ಎಣ್ಣೆ ಹಾಕೊಳ್ಳೋದು ಹಲಸಿನ ಮೇಡಮ್ ನಂಗೆ ಕಲ್ತಿದ್ರು ಒಂದು 2 ವರ್ಷದಿಂದ 60 ವೆರೈಟಿ ತಿಂಡಿ ಪ್ರಕಾರದ ಕಾಂಪಿಟೇಷನ್. ತಿಂಡಿ ಕಾಂಪಿಟೇಷನ್ ಜಡ್ಜ್ ಅಂತ ಹೋದ್ರೆ ಏನು ನಿಮ್ಗೆ ಗೊತ್ತದಲ್ಲ, ನೋಡಂತೂ ಹೇಳಿಕ್ ಬರೋದಿಲ್ಲ ತಿಂದೆ ಹೇಳ್ಬೇಕಾಯ್ತಾ. 60 ಪ್ರಕಾರದ್ದು ಎಲ್ಲದ್ದು ಒಂದೊಂದೇ ಚಮಚ ತಿನ್ನೋರಲ್ಲಿ ನನ್ನ ಪರಿಸ್ಥಿತಿ ಗಂಭೀರನೆ. ಆದ್ರೆ ಆ ಆಯೋಜಕರಿಗೆ ಆ ಅಂದಾಜಿಲ್ಲ, 60 ಪ್ರಕಾರದ ಹಲಸಿನ ಐಟಮ್ ತಿನ್ನೋದು ಕಷ್ಟ, ಅವರಿಗೆ ರಿಸಲ್ಟ್ ಬಂದೇ ಬೇಕು, ಬೇರೆ ಏನು ಬೇಡ. ಅದರಲ್ಲಿ ಏನು ಕಮರ್ಷಿಯಲ್ ಇಂಟ್ರೆಸ್ಟ್ ಉಂಟು ಅದು ಬೇಕು ಅವರಿಗೆ, ಅಥವಾ ರಿಸಲ್ಟ್ ಬೇಕು. ರಿಸಲ್ಟ್ 1, 2, 3 ನಿಮ್ಗೆ ಅದು ಕೊಟ್ಟರೆ ಆಯ್ತು, ನಿಮ್ಗೆ ಏನು ಬೇಕಾದ್ರೆ ಹಾಕೊಂಡೋಗ್ರಿ ಸಂಬಂಧಿಲ್ಲ. ಬಾಕಿ 2 ಜಡ್ಜರಿಗೆ ಏನು ಮಾಡಿದ್ರು ನನಗೆ ಗೊತ್ತಿಲ್ಲ, ನಾನು ಮಾತ್ರ ಮನೆಗೆ ಬಂದ್ರೆ ಸರಿ 4 ಚಮಚ ಕೊಬ್ಬರಿ ಎಣ್ಣೆ ಕುಡಿದಿದ್ದೆ. ಆದರೆ ಕುಡಿದಿದ್ದಕ್ಕೆ ಏನಾಯ್ತು, ರಾತ್ರಿ ನಾಲ್ಕು ದಿವಸದ ಊಟ ರಾತ್ರಿ ಮಾಡಿದ್ದೇನೆ ಅವರು, ಏನೂ ಸಮಸ್ಯೆನೇ ಆಗಲಿಲ್ಲ. ಹಾಗಾಗಿ ಹಲಸಿನಕಾಯಿ ಗುಳಿ ಮಾಡಿದಾಗ ಕೊಬ್ಬರಿಣ್ಣೆ ಮುದ್ದ ಮಾಡ್ಕೋಬಾರ್ದು, ಅವಾಗ ಗಿರಣಕ್ಕೆ ಸಹಾಯ ಆಗ್ತದೆ. ಸುಮ್ಮನೆ ಎಣ್ಣೆ ತುಂಬ ತರೋದಲ್ಲ, ಅದಕ್ಕೆ ಕೌಂಟರ್ ಆಕ್ಷನ್ ಮಾಡುವಂಥದ್ದು ಅಂತಲೇ ತರೋದು. ಆದರೆ ಹಲಸಿನ ಹಣ್ಣು ತಿಂದ ನಂತರ ಒಂದು ನೆನ್ಪಿಟ್ಕೊಳ್ಬೇಕು, ಕೆಲವು ಕಡೆಗಳಲ್ಲಿ ಇದು ರೆಕಾರ್ಡ್ ಆಗಿದ್ದು ಉಂಟು, ಹಲಸಿನ ಹಣ್ಣು ತಿಂದ ನಂತರ ಕವಳ ತಿನ್ನಬಾರ್ದು, ವಿಷಕಾರಿಯಾಗಿ ಪರಿಣಿಸ್ತದೆ ಕೆಲವು ಕಡೆಗಳಲ್ಲಿ, ಭಾಳ ಕಡೆಗಳಿಲ್ಲ ಕೆಲವು ಕಡೆಗಳಲ್ಲಿ. ಅದರ ಆಕ್ಷನ್ ಏನು ಹೇಳೋದು ನಮ್ಗೆ ಗೊತ್ತಿಲ್ಲ, ಆದರೆ ಕೆಲವು ಕಡೆ ರೆಕಾರ್ಡ್ ಉಂಟು. ಇನ್ನು ಸೇಬು ಹಣ್ಣು, ಸೇಬು ಹಣ್ಣು ನಿಕ್ಕಿ ಯಾಕೆ ನಿಲ್ಲಿಸಲದು
ಅಸಿಡಿಟಿ ತೊಂದರೆ ಇದ್ದು ಸೇಬಡ್ತಿದ್ರು ಚಲೋ. ಆ ಅಸಿಡಿಟಿ ಹೇಳುವ ತಕ್ಕ ಕಡಿಮೆ ಮಾಡ್ಲಿಕ್ಕೂ ಹೆಲ್ಪ್ ಮಾಡ್ತದೆ. ಆ ಅಸಿಡಿಟಿ ಇದ್ದವ್ರಿಗೆ ಏನ್ ತಿನ್ಬೇಕು ಅನ್ನೋದು ಪ್ರಶ್ನೆ ಇರ್ತದೆ. ಮತ್ತೆ 11 ಗಂಟೆ ಹಸಿವಾಗಿ ಹೋಗ್ತದೆ ರೀ, ಎಲ್ಲ ತಿನ್ನೋದು ಅವಾಗ ಸೇಬಡ್ ತಿಂದ್ರೆ ನಂಗೂ ಆಯ್ತು, ಈ ಅಸಿಡಿಟಿಗೂ ಔಷಧಿ ಆದಂಗೆ ಅಷ್ಟೇ. ಇನ್ನು ಹಿಮೋಗ್ಲೋಬಿನ್ ಹೆಚ್ಚಿಗೆ ಆಗ್ಲಿಕ್ಕೆ ಎಷ್ಟೋ ಮಟ್ಟಿಗೆ ಸೇಬಣ್ಣು ಸಹಾಯ ಮಾಡ್ತದೆ. ಆದ್ರೆ ಸೇಬಣ್ಣು ಸಿಪ್ಪೆ ತಂದು ತಗದು ತಿನ್ನೋದು ಸಂಖ್ಯೆ ಜಾಸ್ತಿ. ಸಿಪ್ಪೆ ಸಕಟೆ ತಿನ್ಬೇಕು, ಆ ಸಿಪ್ಪೆಯಲ್ಲಿ ಒಂದಿಷ್ಟು ಗುಣ ಇರ್ತದೆ. ಕಿತ್ತಲೆ ಹಣ್ಣು ಒಂದು ತಿಂಗಳಾಯ್ತು ನೋಡ್ರಿ, ನನ್ನ ಹತ್ರ ಬರುವವರಲ್ಲಿ 60 ವರ್ಷ ಜನ ಥಂಡಿ ಕೆಮ್ಮು ಕಫ ದಮ್ಮು ಅಂತ ಬರ್ತಾ ಇದ್ರು. ಇವ್ರಿ ಎಲ್ಲರಿಗೂ ನಾನು ಫಸ್ಟ್ ಹೇಳ್ತಾ ಇರೋ ಪಥ್ಯ, ಥಂಡಿ ಕೆಮ್ಮು ಕಫ ಆದಾಗ ಕಿತ್ತಲೆ ಹಣ್ಣು ತಿನ್ಬೇಡ್ರಿ. ಆದ್ರೆ ಏನೋ ಏನೋ ಈ 60% ಜನರಲ್ಲಿ ಎಷ್ಟು ಜನದ್ದು 100 ಜನ ಈ ಕ್ಯಾಟಗರಿಯಲ್ಲಿ ಇದ್ದಾರೆ ಹೇಳಾದ್ರೆ 95% ಜನ ಕಿತ್ತಲೆ ಹಣ್ಣು ತಿನ್ನಿದ್ದಂತಂದ್ರೆ ಈ ಸಮಸ್ಯೆ ಚಾಲು ಆಯ್ತು ಹೇಳಿ ಬರ್ತಾ ಇದ್ರು. ನಾ ಫಸ್ಟ್ ಕಿತ್ತಲೆ ಹಣ್ಣು ತಿಂದಿದ್ರು, ಹೌದ್ರಿ ನಿನ್ನೆ ತಿಂದಿದ್ದೆ, ಈ ಮೋಡ ಬಿಸಿಲು ಏನು ಕ್ಲೈಮೇಟ್ ವೇರಿಯೇಷನ್ ಆಗುವ ಟೈಮಿಗೆ ಥಂಡಿ ಕೆಮ್ಮು ಕಫ ಆಗ್ತದಲ್ಲ, ಅವಾಗ ಮುದ್ದಾಮಾಗಿ ಕಿತ್ತಲೆ ಹಣ್ಣು ತಿನ್ಬಾರ್ದು. ನಾರ್ಮಲ್ ಇದ್ದ ಕಿತ್ತಲೆ ಹಣ್ಣು ತಿನ್ಲಿಕ್ಕೆ ಈ ಚೂರು ಮೋಡ ಬಂದಾಗ ಥಂಡಿ ಜಾಸ್ತಿ ಇದ್ದಾಗ ಕಿತ್ತಲೆ ಹಣ್ಣು ತಿನ್ಬಾರ್ದು, ಚೂರು ನೆಗಡಿ ಆದಾಗ ಮುದ್ದಾಮಾಗಿ ತಿನ್ಬಾರ್ದು, ಬಾಕಿ ಟೈಮಿಗೆ ಕಿತ್ತಲೆ ಹಣ್ಣು ತಿನ್ಬೋದು. ಜ್ವರದಲ್ಲಿ ಡಿಸೆಂಟ್ರಿಯಲ್ಲಿ ಕಿತ್ತಲೆ ಮುದ್ದಾಮ ತಿನ್ಬೇಕು, ನೀರಡಿಕೆ ಕಡಿಮೆ ಮಾಡ್ತದೆ ಅದು, ಅವ್ನು ಮುದ್ದಾಮಾಗಿ ತಿನ್ಬೇಕು. ಶಿರ್ಸಿ ಹುಬ್ಬಳ್ಳಿ ಹೋದ್ರೆ ಮುಂಡಗೋಡದಲ್ಲಿ ಕಿತ್ತಲೆ ಮಾರಾಟ ಮಾಡ್ಲಿಕ್ಕೆ ಬರ್ತಾರೆ. ನಾವು ಅದೇ ಕಿತ್ತಲೆ ಶಿರ್ಸಿ ಅಂತ ತಿಂದ್ರೆ ತಿಂದಿದ್ ಮಜಾ ಬರೋದಿಲ್ಲ, ಯಾಕಂದ್ರೆ ನೀರಡಿಕೆ ಕಡಿಮೆ, ಶಿರ್ಸಿ ಅಟ್ಟಲ್ಲ ಸೆಕೆ ಇರುವುದಿಲ್ಲ, ಹುಬ್ಬಳ್ಳಿ ಎಲ್ಲ ಹಾಕಲ್ಲ ಸೆಕೆ ಜೋರು ಇರ್ತದೆ. ಒಂದು ಕಿತ್ತಲೆ ತಿಂದ್ರು ಓಹೋ ಏನು ಅನಿಸ್ತದಲ್ಲ ಕಿತ್ತಲೆ ಹಣ್ಣಿಂದ. ಇನ್ನು ಲಿಂಬೆಹಣ್ಣು, ಲಿಂಬೆಹಣ್ಣಿಗೆ ಅವ್ರು ಅವಾಗ ಕೇಳ್ಬಿಟ್ಟಿದ್ದಾರೆ, ಲಿಂಬೆಹಣ್ಣು ಬಂದು ಬಿಟ್ಟಿದ್ದೀರಿ ಅವ್ರು ಕೇಳಿದ್ದು ಕರೆಕ್ಟೇ. ಯಾಕೆ ಕರೆಕ್ಟ್? ಎಷ್ಟೋ ಮನೆಯಲ್ಲಿ ಸೂರ್ಯೋದಯ ಆದ ಕೂಡಲೇ ಅಂದ್ರೆ ಎದ್ದ ಕೂಡಲೇ ಫಸ್ಟ್ ವಾಪಸ್ ಅದೇ ಲಿಂಬೆಹಣ್ಣು. ಹಾಗಾಗಿ ಅವ್ರು ಪ್ರಶ್ನೆ ಹಾಕಿದಾರೆ ಅವಾಗ ನೀವು ಲಿಂಬೆಹಣ್ಣು ಬಿಟ್ಟು ಹೋದ್ರೆ ಏನು ಇಲ್ಲ, ಲಿಂಬೆಹಣ್ಣು ಜಾಸ್ತಿ ವಾಪಸ್ ಬೇಕೋ ಬೇಡ ಬಿಡು ಫಸ್ಟ್ ನಾವು ನೋಡ್ಕೊಂಡ್ಬಿಡುವ. ಎಷ್ಟೋ ಜನರಿಗೆ ರೂಢಿ ಉಂಟು, ನಾನು ಹಿಂದಿನ ಸಾರ ಬಂದಾಗ ಹೇಳಿದ್ನ ಗೊತ್ತಿಲ್ಲ, ಈ ಲಿಂಬೆಹಣ್ಣು ಬಂದಿದೆ ಅಂತ ಇಲ್ಲಿ ಹೇಳ್ತಾ ಇದ್ದೇನೆ. ಬೆಳಗ್ಗೆ ಎದ್ದು ಕೂಡಲೇ ಒಂದು ಲೋಟ ಬಿಸಿ ನೀರಿಗೆ ಒಂದು ಚೊಚ್ಚೆ ಜೇನುತುಪ್ಪ ಅರ್ಧ ಲಿಂಬೆಹಣ್ಣು ಇದು ಬರ್ಕೊಳ್ಬೇಡ ದಯಮಾಡಿ ಬೇಡ ಅಂತ ನಾನು ಹೇಳೋದು ಏನು ಅಂದ್ರೆ ಕುಡಿಯೋ ರೂಢಿ ಬಹಳ ಮಂದಿಗೆ ಉಂಟು, ಬಹಳ ಮಂದಿಗೆ ಅಂದ್ರೆ ಬಹಳ ಮಂದಿಗೆ ಉಂಟು. ಎಲ್ಲೋ ಟಿವಿಯಲ್ಲಿ ಒಂದು ಪ್ರೋಗ್ರಾಮ್ ತೋರಿಸ್ಬಿಟ್ಟಿರ್ತಾರೆ, ಯಾರೋ ಒಬ್ರು ಹೇಳಿರ್ತಾರೆ ಚಾಚು ತಪ್ಪದೆ ದಿವಸ ಎದ್ದುಕೊಳ್ಳಿ ಇಷ್ಟೇ ಕೆಲಸ ಫಸ್ಟ್. ಇದರಲ್ಲಿ 3 ತಕರಾರು ವಿಷಯ ನನಗೆ ಕೇಳಿದೆ, ಒಂದೇದ್ರು ಜೇನುತುಪ್ಪ ಹೇಳೋದೇ ಫಸ್ಟ್ ತಕರಾರು. ಯಾಕೆ ತಕರಾರು? ಅದರಲ್ಲಿ ಜೇನುತುಪ್ಪ ಆದಿಯೋ ಸಕ್ಕರೆ ಪಾಕ ಆದಿಯೋ ನಮ್ದು ಅವ್ರಿಗೆ ಕೊಟ್ಟಿದ್ದು ನಾವು ತರ್ತಾರೆ. ನನಗೊಬ್ಬ ಜೇನು ಕೃಷಿ ಮಾಡುವ ಸಿಕ್ಕಿದ್ದ, ಆ ಜೇನು ಎಲ್ಲ ಬಿಡ್ತಾರಲ್ಲ ಅದು ಮುಡ್ಕೆಲ್ಲದು ಸಕ್ಕರೆ ಏನಿಗೆ ಸಸಾರ ಆಗುತ್ತಲ್ಲ ಲಘುನಿ ಏನು ತಯಾರಾಗುತ್ತೆ. ಇದು ಫಸ್ಟ್ ತಕರಾರು ವಿಷಯ, ಜೇನು ಹೇಳುದೇ ತಕರಾರು ಆಟ. ಅದರದ್ದು ಇದು ಚಲೋ ಇದು ಹಾಳು ಹೇಳಿ ಸಸಾರದಲ್ಲಿ ಕುಳಿತು ಕಷ್ಟ ಹೇಳಿ ನನಗೆ ಅನಿಸ್ತದೆ. ಇನ್ನು ಟಿವಿ ಯುಗ, ಈಗ ನೀವು ಟಿವಿ ಆನ್ ಮಾಡಿದ್ರೆ ಜೇನುತುಪ್ಪದ್ದೇ ಇಟ್ಟಿಬಿಟ್ಟು ನಾನು ಇನ್ನೇ ನನ್ನ ತರದ ಟಿವಿ ನೋಡಿದ್ರಲ್ಲಿ ಈ ಬಾಬಾದ ಜೇನುತುಪ್ಪ ಈ ಕಂಪನಿದು ಜೇನುತುಪ್ಪ ಇದು ನಮ್ದು 100% ನಮ್ದು ಜರ್ಮನಿ ಅಂತ ಟೆಸ್ಟ್ ಆಗಿತ್ತು. ಇನ್ನು ಆನೆ ಜೇನುತುಪ್ಪ ಅಂದ್ರೆ ಜೇನುತುಪ್ಪ ಖರೆ ಆಗಿಯೋ ಇಲ್ಲ ಟೆಸ್ಟ್ ಮಾಡಿ ನಾ ಜರ್ಮನಿಗೆ ತಗೊಂಡೋಗ ಅದಕ್ಕಿಂತ ವಾಪಸ್ ಇರೋದು ಕಷ್ಟ ಅಲ್ಲ. ಆ ಜೇನುತುಪ್ಪ 1 ಚಮಚೆ, ಅರ್ಧ ಕೆ ಜಿ ಲಿಂಬೆಹಣ್ಣು, 1 ಲೋಟ ಬಿಸಿನೀರು ಹಾಕಿ ಕುಡಿದ್ರೆ ಬಹಳ ಜನರಿಗೆ ಇದು ನಿಕ್ಕಿ ರೆಗ್ಯುಲರ್ ಆಗಿ ಕುಡಿತಾನೆ ಹೇಳಾದ್ರೆ ನನ್ನ ಅಂದಾಜು ಮತ್ತೆ ನನ್ನ ಅನುಭವದಂತೆ ಅವ 45ನೇ ವರ್ಷದ ನಂತರ ಗ್ಯಾರಂಟಿ ಎಲ್ವಿನ್ ಡಾಕ್ಟರ್ ಸಿಕ್ಕೇ ಸಿಗ್ತಾರೆ. ಬೆಲ್ಟ್ ಅಂಗಡಿಯವರಿಗೆ ಫಸ್ಟ್ ಸಿಗ್ತಾರೆ, ದೊಡ್ಡ ಬೆಲ್ಟ್ ಕಟ್ತಾರಲ್ರಿ ಇಲ್ಲಿ ಬೆಲ್ಟ್ ಹಾಕ್ತಾರಲ್ಲ ಅವ್ರಿಗೆ ನಿಕ್ಕಿ ಸಿಕ್ಕೆ ಸಿಗ್ತಾರೆ. ಇಲ್ಲೊಂದು ಬೆಲ್ಟು ಇಲ್ಲೊಂದು ಬೆಲ್ಟು ಕಾಲಿನ ಈ ಮಂಡಿಗೆ 2 ಮಂಡಿಗೆ ಬೆಲ್ಟ್ಗಳು ಯೋಗ ಇದು ಬೆಲ್ಟ್ ಯೋಗ ಗ್ಯಾರಂಟಿ ರೆಗ್ಯುಲರ್ ಆಗಿದ್ದು ವಾಪಸ್. ಈಗ ಜ್ಯೋತಿಷ್ಯರು ಅಂತಾರಲ್ಲ ಗಜಕೇಸರಿ ಯೋಗ ಅಂತಲ್ಲ ಇದು
ಬೆಲ್ಟ್ ಯೋಗ ಇದು. ಬಿಸಿ ನೀರು, ಲಿಂಬೆ ರಸ ಮತ್ತು ಜೇನುತುಪ್ಪ. ಇಲ್ಲಿ ಜೇನುತುಪ್ಪ ಗುಣ ಏನು ಗುಣ ಇದೆ? ಈಗ ಗಾಯತ್ರಿಯವ್ರ ಜೊತೆಗೆ ನರೇಂದ್ರ ಮೋದಿ ಹೋದ ಹಾಕಿಟ್ಕೊ, ನಾವು ಟಿ ವಿಯಲ್ಲಿ ನೋಡ್ತಾ ಇದ್ದೇವೆ, ನರೇಂದ್ರ ಮೋದಿ ಇದ್ದಾರೆ. ಬಸವನಕಟ್ಟೆಯವ್ರ ಜೊತೆಗೆ ನರೇಂದ್ರ ಮೋದಿ ಹೊಂಟಿದ್ದಾನೆ ಅಣ್ಣ ಅಂದ್ರೆ, ಬಸವನಕಟ್ಟೆಯವ್ರ ಜೊತೆಗೆ ನರೇಂದ್ರ ಮೋದಿ ಹೊಂಟಿದ್ದಾನೆ. ಇಲ್ಲಿ ಏನಾಯ್ತು, ನರೇಂದ್ರ ಮೋದಿ ಅವ್ರ ಜೊತೆ ಹೋಗಿದ್ದಕ್ಕೆ ಜೀವದ ತೂಕ ಹೆಚ್ಚಾಯ್ತು. ಹೌದಾ? ನನಗೆ ಕೆಟ್ಟ ಲಿಸ್ಟ್ ಹೇಳುವಂಥದ್ದು ನನ್ಗೆ ಹೇಳೋದೇ ಜೇನುತುಪ್ಪಕ್ಕೆ. ಈಗ ನಾವು ಯಾರ ಜೊತೆಗೂ ಹೋಗ್ತದಲ್ಲ ಅವ್ರ ಗುಣ ಹೆಚ್ಚಿಗೆ ಮಾಡ್ಬಿಡ್ತೀವಿ. ಈಗ ಜೇನುತುಪ್ಪದ ಜೊತೆಗೆ ನಿಂಬೆಹಣ್ಣು ಹೋಯ್ತು ಹೇಳಿದ್ರೆ ನಿಂಬೆಹಣ್ಣಿನ ಗುಣ ಹೆಚ್ಚಿಗೆ ಮಾಡ್ತದೆ. ಹಲಸಿನ ಹಣ್ಣು ಹೋದ್ರೆ ಜೇನುತುಪ್ಪದ ಜೊತೆಗೆ ಅದ್ರ ಗುಣ ಹೆಚ್ಚಿಗೆ ಮಾಡ್ತದೆ. ತುಪ್ಪದ ಜೊತೆ ಹೋದ್ರೆ ತುಪ್ಪದ ಗುಣ ಹೆಚ್ಚಿಗೆ ಮಾಡ್ತದೆ. ಜೇನುತುಪ್ಪಕ್ಕೆ ಇರುವಂತ ಪ್ಯೂಕ್ಯುಲಿಯರ್ ಗುಣ ಇದು. ಈ ಕ್ಯಾಟಲಿಸ್ಟ್ ಗುಣ ಬೇರೆ ಯಾವುದಕ್ಕೂ ಇರುವುದಿಲ್ಲ, ಜೇನುತುಪ್ಪಕ್ಕೆ ಇರುವಂತ ಗುಣ. ಈಗ ನಿಂಬೆಹಣ್ಣಿಗೆ ಬರೋದು, ಜೇನುತುಪ್ಪದ ಜೊತೆಗೆ ನಿಂಬೆಹಣ್ಣು ಬಿಸಿ ನೀರು ಹೋದ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ನಮಗೆ ಅವಶ್ಯಕತೆ ಇರುವಕ್ಕಿಂತ ಜಾಸ್ತಿ ನಿಂಬೆಹಣ್ಣನ್ನು ನಾವು ಆಕರಿಸಿದ್ರೆ ಎಲುಬು ಲಡ್ಡಾಗೋದು ನೂರಕ್ಕೆ ನೂರು ಖಾತ್ರಿ. ಜೊತೆಗೆ ನಿಂಬೆ ನಮ್ಮ ಜೇನುತುಪ್ಪ ಜೊತೆಗೆ ಹೋಗಿದ್ದಕ್ಕೆ 100% ಹೆಚ್ಚಾಗ್ತದೆ ಹೇಳಿದ್ರೆ 200%. ಯಾಕೆ? ಜೇನುತುಪ್ಪದಿಂದ. ಹಾಗಾಗಿ ಈ ಬೆಳಗ್ಗೆ ಬಿಸಿ ನೀರು, ನಿಂಬೆಹಣ್ಣು, ಜೇನುತುಪ್ಪ ಕುಡಿಯುವಂತ ರೂಢಿ ನನ್ನ ಅನಿಸಿಕೆಯಂತೆ ರಾಜೀನಾಮೆ ಕೊಡೋದು ಕಷ್ಟ. ಎಷ್ಟು ವಾಪಸ್ ಬೇಕು ನಿಂಬೆಹಣ್ಣು? ಅಡುಗೆ ಎಷ್ಟು ಇರ್ತದೆ ಅಷ್ಟೇ, ಅದ್ರ ಮ್ಯಾಲ ಮತ್ತೆ ಹಾಕೊಳ್ಳೋ ಪ್ರಯತ್ನ ಬೇಡ. ಡಿಸೆಂಟ್ರಿ ಆದಾಗ ನಿಂಬೆಹಣ್ಣು ಅಸ ಹಿಂಡೋದು, ಸಕ್ಕರೆ ಹಾಕೋದು, ಕರಡೋದು, ನೆಕ್ ಬಿಡೋದು, ಡಿಸೆಂಟ್ರಿ ಕಡಿಮೆ ಆಗಲಿಕ್ಕೆ ಹೆಲ್ಪ್ ಮಾಡ್ತದೆ. ಈ ORS ಅಂತ ಏನ್ ಮಾಡ್ತಾ ಇರಲ್ಲ ಅದು ವಿಷಯ ಬೇರೆ, ಇದು ಡಿಸೆಂಟ್ರಿ ಕಡಿಮೆ ಆಗಲಿಕ್ಕೆ ಒಂದು ಔಷಧಿ. ಇನ್ನು ಈ ನಿಂಬೆದ್ದು ಸಿಪ್ಪೆ ಇರ್ತದಲ್ಲ ಅದು ಬೂದಿ ಮಾಡಿ ವಾಂತಿಯಲ್ಲಿ ವಾಪಸ್ ಮನೇಲಿ ನೀವು ಒಣಸಿಟ್ಕೊಂಡು ಸುಟ್ಟಿ ಬೆಳೆ ಬೂದಿ ಹಾಕೊಂಡು ಮಾಡಿಟ್ಕೊಂಡ್ರೆ ವಾಂತಿ ಆದಾಗ ಒಂದೊಂದೇ ಚಿಟ್ಕೆ ನೀರಿಗೆ ಹಾಕಿ ಕುಡಿದು ಕೊಡ್ಲಿ ಕಡಿ, ವಾಂತಿ ಕಡಿಮೆ ಮಾಡ್ಲಿಕ್ಕೆ ಅದು ಹೆಲ್ಪ್ ಮಾಡ್ತದೆ. ಈ ಎಲುಬು ಲಡ್ಡಾಗೋದು ಹೇಳೋದ್ರ ವಿಷಯ ಉಂಟಲ್ಲ, ಬಹಳ ಡೇಂಜರಸ್ ವಿಷಯ. ಹೆಂಗಸರಲ್ಲಿ ಜಾಸ್ತಿ ಈ ಎಲುಬು ಲಡ್ಡಾಗೋದು. ಏನಾಗ್ಬೋದು ಲಡ್ಡ ಆದರೆ? ರಿಪ್ಲೇಸ್ ಮಾಡ್ಲಿಕ್ಕೆ ಅಂತೂ ಬರೋದಿಲ್ಲ, ರಿಪ್ಲೇಸ್ ಮಾಡ್ಲಿಕ್ಕೆ ಬರ್ತಾರೆ ಚೇಂಜ್ ಮಾಡಿಸ್ಬೋದು, ರಿಪ್ಲೇಸ್ ಮಾಡೋದು ಕಷ್ಟ. ಹಾಗಾಗಿ ಆ ಲಡ್ಡಿ ಜೊತೆಗೆ ನಾವು ಇರೋದಾಗಿ ಹೋಗ್ತದೆ, ಅಥವಾ ಜಾಗ್ರತೆಯಲ್ಲೇ ಇರಬೇಕಾಗ್ತದೆ. ಹಾಗಾಗಿ ಆ ಆಸ್ಟಿಯೋಪೊರೋಸಿಸ್ ಅನ್ನುವಂಥದ್ದು ಮುಂದಿನ ಜನಾಂಗದಲ್ಲಿ ಬರುವಂಥ ದೊಡ್ಡ ಸಮಸ್ಯೆ ವಿಷಯ ಆಸ್ಟಿಯೋಪೊರೋಸಿಸ್ ಹೇಳುತ್ತೆ. ಇನ್ನು ಮಾವಿನ ಹಣ್ಣು, ಮಾವಿನ ಹಣ್ಣಿನ ಮಾವಿನ ಗಿಡದಿಂದ ಚಕ್ಕೆ ಉಂಟಲ್ಲ, ಆ ಚಕ್ಕೆ ರಫ್ಫು ಪುಡಿ ಮಾಡಿ ಹಲ್ಲು ಬಸಳಿಗೆ ಹಚ್ಚಿದ್ರೆ ಆ ಹಲ್ಲಿಂದ ಬರುವಂತ ರಕ್ತ ಸ್ರಾವ ಎಷ್ಟು ಕಡಿಮೆ ಆಗ್ತದೆ. ಮತ್ತೆ ಆ ಬೀಜದ ಒಳಗಿನ ಭಾಗ ಕೆಲವರು ವಾಪರಿಸ್ತಾರೆ, ಜಂತಿಗೆ ವಾಪರಿಸ್ತಾರೆ ಮಾವಿನ ಹಣ್ಣಿನ ಒಳಗಿನ. ಮಾವಿನ ಹಣ್ಣು ಸೀಸನ್ ಅಲ್ಲಿ ತಿನ್ಬೇಕು. ಸೀಸನ್ ಮುಗಿದ ನಂತರ ನನ್ನ ಹತ್ರ ಬರೋ ಒಬ್ಬ ಚಿತ್ತಸ್ಲೋವಾಗಿ ಹೋಗಿದ್ದ, ಅಲ್ಲಿ ವರ್ಷಿಡಿ ಮಾವಿನ ಸಿಗ್ತದಂತ. ಮಾವಿನ ವರ್ಷಿಡಿ ಸಿಗ್ತದೆ ಅಲ್ಲಿ ಅಂತ, ಹೇಗಿತ್ತು ಮಾವಿನ ಅಪ್ಪು ಸಿಗ್ತದೇನೋ ನೋಡ್ರಿ. ಮಾವಿನ ಹಣ್ಣು ಗೋಡಾಗ್ಲಿಕ್ಕೆ ಅಂತ ಅಡ್ಡಿಲ್ಲ, ಬೇರೆ ಏನೂ ಇಲ್ಲ, ಅದು ಹಣ್ಣಿನ ರುಚಿ ಇಲ್ಲ, ಏನೂ ಇಲ್ಲ. ಅದು ಇಲ್ಲಿ ನಾನು ಸೀಸನ್ನಲ್ಲಿ ಯಾಕೆ ತಿನ್ಬೇಕು ಹೇಳ್ತಾ ಇದ್ದೇನೆ ಅಂತಂದ್ರೆ, ಒಂದು ಬೆಳೆ ಬಿದ್ದ ನಂತರ ಮಾವಿನ ಹಣ್ಣಿನ ದುರುಪಯೋಗ ಎಲ್ಲ ಚಾಲು ಆಗ್ತದೆ, ಅಂದರೆ ಅದರಿಂದ ಸಮಸ್ಯೆ ಚಾಲು ಆಗ್ತದೆ. ಮಳೆ ಬೀಳುವ ಮುಂಚೆ ಸೀಸನ್ನಲ್ಲಿ ಮಾವಿನ ಹಣ್ಣು ತಿಂದಿದ್ದು ಬೆಸ್ಟ್. ಇನ್ನು ಈ ಎಲ್ಲ ಹಣ್ಣುಗಳು ನಾನು ಹೇಳಿದ್ದಲ್ಲ, ಎಲ್ಲ ಹಣ್ಣುಗಳು ಆದಷ್ಟು ಸಂಜೆ ಒಳಗೆ 6 ಗಂಟೆ ಒಳಗೆ ಹಗಲೊತ್ತಿಗೆ ತಿನ್ನೋದು ಬೆಸ್ಟ್. ರಾತ್ರಿ ಊಟದ ನಂತರ ಹಣ್ಣಿನ ಬೋಗ್ ತಿನ್ನೋದು ಸೂಕ್ತ ಅಲ್ಲ. ಎಲ್ಲ ಹಣ್ಣು ಸೂಕ್ತ, ಬೆಳಗ್ಗೆ ತಿನ್ನೋದು ಸೂಕ್ತ, ರಾತ್ರಿ ನಂತರ ತಿನ್ನುವಂತ ರೂಢಿ. ಆದ್ರೆ ರಾತ್ರಿ ನಂತರ ನಮ್ಮ ಜೀರ್ಣ ಆಗಲಿಕ್ಕೆ ಲೋಡ್ ಹಚ್ಚಿಗೆ ಹಾಕ್ಬಾರ್ದು, ಹಗಲೊತ್ತಿಗೆ ಹಾಕಿದ್ರೆ ಜೀರ್ಣ ಆಗಲಿಕ್ಕೆ ಸಹಾಯ ಆಗ್ತದೆ.
ಹಣ್ಣು. ನಾನು ಕಾಯಂಬು ಒಂದು ಡಾಲರ್ ಕೊಟ್ಟಿದ್ದೇನೆ, ಬಹಳಷ್ಟು ಮಂದಿಗೆ ಈ ಡಾಲರ್ ಕಾಯಂಬು ಬರ್ತದೆ. ಆ ಬಾಳೆ ಹಣ್ಣಲ್ಲಿ ವೆರೈಟಿ ಬಾಳ, ಕರೆ ಬಾಳೆ, ಮಿಟ್ಲಿ, ರಸ್ ಬಾಳೆ, ಬೂದು ಬಾಳೆ. ಬೂದು ಬಾಳೆ ಎಲ್ಲ ಈಗ ಹೊಸ ಹೆಸರು ಚೂರು ಸ್ಟೈಲಿಶ್ ಹೆಸರು ಬರ್ತದೆ. ಸಕ್ಕರೆ ಬಾಳೆ ಅಂತೆಲ್ಲ ಚೇಂಜ್ ಆಗ್ತದೆ. ಬೆಳಗಿನ ಬಾಳೆ ಬಾಳೆ ಒಂದೇ ಬಾಳೆಗೆ ನಾನು ಕಾಯಂಬು ಡಾಲರ್ ಹೊಡಿದ್ರು. ಎಲ್ಲ ಬಾಳೆಹಣ್ಣು ಒಂದೇ, ಎಲ್ಲ ರಾಜಕೀಯ ಪಾರ್ಟಿಗಳು ಒಂದೇ. ಬಿಟ್ಟಿದ ಗುಣ ಬೇರೆ, ಕರೆ ಬಾಳೆ ಗುಣ ಬೇರೆ, ಇಟ್ಟು ಫರಕಿಲ್ಲ, ರುಚಿಯಲ್ಲಿ ಫರಕ್. ಬಾಳೆ ಬಗ್ಗೆ ಜಾಗ್ರತೆ ತಗೊಳ್ಳುವಂಥದ್ದು ಯಾವಾಗ ಹೇಳಿದ್ರೆ, ಈ ಅಮ್ಮ ಆಗೋದು ಉಂಟಲ್ಲ ಚಿಕನ್ ಬಾಕ್ಸ್ ಆಗೋದು, ನಮ್ಮಲ್ಲಿ ತಪ್ಪು ರೂಢಿ ಉಂಟು. ಈ ಎರಡು ಚಿಕನ್ ಬಾಕ್ಸ್ ಮಗಳು ಕಣ್ಣು ನೀವು ಹೇಳಾಕೂಡ್ಲೆ ಬಾಳೆ ಹೆಣ್ಣು ತಿನ್ಲಿಕ್ಕೆ ಹೋಗ್ಬಿಡ್ತಾರೆ. ಇವತ್ತು ಕೊಟ್ಬಿಟ್ರೆ ನಮ್ಮ ಮಕ್ಕಳದ್ದು ಗುರುತ ನಾವೇ ಹಿಡಿಯಲಿಲ್ಲ, ನಾಳೆ ಅಚ್ಚು ಎದ್ದು ಬಿಡ್ತದೆ. ಆದರೆ ಇದು ಎಲ್ಲ ಹೊರಗ್ಬಿಡ್ಬೇಕು ಅಂತ ಹೇಳ್ತಾರೆ. ನಾನು ಸ್ಪಷ್ಟ ಹೇಳ್ತೇನೆ, ಹೊರಗೆ ಬಿಡೋ ಅವಶ್ಯಕತೆ ಬಿಲ್ಕುಲ್ ಇರುವುದಿಲ್ಲ. ಒಂದು ಹುಬ್ಬಳ್ಳಿ ಎದ್ದಿರುವ ಅದರಲ್ಲಿ ವಿರೋಧ ಪಾರ್ಟಿಗಳು ನಮ್ಮ ದೇಹದಲ್ಲಿ ತಯಾರಾಗೋದು ತಯಾರಾಗಿರ್ತದೆ. ಹತ್ತು ಎದ್ರೂ ತಯಾರಿರ್ತದೆ. ಹತ್ತು ಎದ್ದು ಜಾಸ್ತಿ ವಿರೋಧ ಪಾರ್ಟಿ ತಯಾರಾಯ್ತು ಇಲ್ಲ, ಒಂದು ಎದ್ದು ಕೂಡಲಾದ್ರೆ ಅದು ವಾಪಸ್ ಅದೇನಷ್ಟು ಯಾವ ಮಿಸೈಲ್ ಬೇಕು ಅಂತ ನಮ್ಮ ದೇಹ ನೋಡ್ಬಿಟ್ಟಿರ್ತದೆ. ಓ ಈ ಮಿಸೈಲ್ ಬೇಕು ತಯಾರಾಗಿ ಹೋಗಿರ್ತದೆ. ಹತ್ತು ಎದ್ರು ಅದೇ ಮಿಸೈಲ್ ತಯಾರಾಗೋದು, ಬೇರೆ ಮಿಸೈಲ್ ತಯಾರಾಗೋದಲ್ಲ. ಹಾಗೆ ಹೆಚ್ಚಿಗೆ ಮಾಡ್ಕೊಂಡು ಕಡಿಮೆ ಮಾಡ್ಕೊಳ್ಳೋದ್ರಲ್ಲಿ ಏನು ಮೀನಿಂಗ್ ಇಲ್ಲ. ಈ ಬಾಳೆಹಣ್ಣು ತಿಂದವ್ರಿಗೆ ನಾನು ನೋಡಿದಂಗೆ ಗುಣ ಆಗ್ಲಿಕ್ಕೆ ಸಾಮಾನ್ಯ ಒಂದು ತಿಂಗಳ ಬೇಕು. ಬಾಳೆಹಣ್ಣು ತಿಂದೆ ಇದ್ದವರಿಗೆ ಒಂದು ಅರ್ಧದಲ್ಲಿ ಗುಣ ಆಗ್ತದೆ. ಹಾಗಾಗಿ ತಿನ್ಬಾರ್ದು ಯಾವಾಗ ಕೇಳಿದ್ರೆ, ಈ ಅಮ್ಮ ಆಗದೇ ಇಲ್ಲ ಟೆಸ್ಟ್ ಮಾಡ್ಲಿಕ್ಕೆ ಹೇಳ್ತಿಂತಾರೆ. ಇನ್ನು ಮುಂದಿನ ಘೋರ ಸಮಸ್ಯೆ ಅದು ಹೌದು ಅಂತ ನೋಡುವ. ಬಾಳೆಹಣ್ಣು ತಿನ್ಲಿಕ್ಕೆ ಕೊಟ್ಟಂತ ಟೆಸ್ಟ್ ಯಾಕೆ ಮಾಡಬೇಕು? ಟೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ, ಬಿಟ್ಬಿಡ್ರಿ ಗೊತ್ತಾಗಲಿ ಎಲ್ಲ ಗಪ್ಪು ಅಂತ ಸಾಕು ಜಾಸ್ತಿ ಬಂದಿದೆ. ಹಾಗಾಗಿ ಬಾಳೆಹಣ್ಣನ್ನು ಮುದ್ದಾನ ಕೊಡಬಾರ್ದು. ಈ ಅಮ್ಮ ಒಂದೆರಡು ಹುಳು ಕಂಡಾಗ ಬಿಲ್ಕುಲ ಕೊಡಬಾರ್ದು. ಬಾಳೆಹಣ್ಣು ಬಯಲುಗಡೆ ಸರಿ ಆಗ್ಲಿಕ್ಕೆ ಒಂದು ನಂಬರ್ ಔಷಧಿ ಹೌದು. ಇನ್ನು ಬಾಳೆಹಣ್ಣಿನ ದಿಂಡು ಏನುಂಟು, ಆ ದಿಂಡು ಮೂತ್ರದಲ್ಲಿ ಕಲ್ಲು ಕರಗಲಿಕ್ಕೆ ಹೆಲ್ಪ್ ಮಾಡ್ತದೆ ಹೇಳೋದು ಎಲ್ಲ ಜನರ ತಲೆಯಲ್ಲ. ಕಲ್ಲು ಕರಗಲಿಕ್ಕೆ ಹೆಲ್ಪ್ ಮಾಡೋದಿಲ್ಲ, ಮೂತ್ರ ಹೆಚ್ಚಾಗುವಂಗೆ ಮಾಡ್ತದೆ. ಈ ದಿಂಡಿನ ಜ್ಯೂಸ್ ಮಾಡಿ ಕುಡಿತಾರಲ್ಲ, ಮೂತ್ರ ಹೆಚ್ಚಾಗಲಿಕ್ಕೆ ಸಹಾಯ ಮಾಡ್ತದೆ. ಇನ್ನು ಬಾಳೆಹಣ್ಣಿಂದೇ ಇನ್ನೊಂದು ಮುಂದಿನ ಉಪಯೋಗ ನೀವು ನೋಡಿದ್ರೆ, ಕೆಲವು ಗಿಡಗಳಲ್ಲಿ ಬಾಳೆ ಎಲೆಯನ್ನ ಸುಟ್ಟು ಏನು ಕುದಿ ಬರ್ತದಲ್ಲ ಅದರಿಂದ ಬಟ್ಟೆನೂ ತೊಳಿತಾರೆ, ಸೋಪಿನ ಹಂಗೆ ಕೆಲಸ ಮಾಡ್ತಾರೆ. ಬ್ಯೂಟಿ ಪಾರ್ಲರ್ನವರು ಬಾಳೆ ಎಲೆ ವಾಪಸ್ತಾರೆ. ಎಲ್ಲಿ ಹೇಳಿದ್ರೆ ಕಣ್ಣಿಗೆ ಪ್ಯಾಕ್ ಕೊಡ್ಲಿಕ್ಕೆ ಚಲೋ ಕುದಿ ಅದೇ ಟೆಂಡರ್ ಬಾಳೆ ಎಲೆ ತೆಗೆದು ಶೇಪ್ ಮಾಡಿ ಇಡ್ತಾರೆ. ಬಾಳೆ ಎಲೆ ಅಂತ ಹೇಳುದಿಲ್ಲ ಬೇರೆ ವಿಷಯ, ಆದ್ರೆ ಬಾಳೆ ಎಲೆ ಕಣ್ಣಿನ ಸೌಂದರ್ಯ ಹೆಚ್ಚಿಗೆ ಕಾಣೋ ಸೌಂದರ್ಯ ಹೆಚ್ಚಿಗೆ ಮಾಡ್ಲಿಕ್ಕೆ ಬಾಳೆ ಎಲೆ ಹೆಲ್ಪ್ ಮಾಡ್ತದೆ. ಇನ್ನು ಬಾಳೆ ಕಾಯಿ ಹೇಳುವಂಥದ್ದು ದೊಡ್ಡ ಆಹಾರ. ಇಲ್ಲಿ ಹೇಗೆ ರೆಡಿ ಫುಡ್ ಬರ್ತದಲ್ಲ, ಕೆಲವು ವಿದೇಶಗಳಲ್ಲಿ ಈ ಬಾಳೆಕಾಯಿನೇ ಒಣಗಿಸಿ ಬೇಬಿ ಫುಡ್ ತಯಾರು ಮಾಡ್ತಾರೆ. ಬಾಳೆಕಾಯಿನೇ ಸ್ಲೈಸ್ ಮಾಡಿ ಪೌಡರ್ ಮಾಡಿ ಬೇಬಿ ಫುಡ್ ತಯಾರಾಗ್ತದೆ. ಈ ಹಣ್ಣು ಬಂದು ತಯಾರಾಗೋದು ಬೇರೆ ವಿಷಯ, ಈ ಕಾಯಿದೇ ಪೌಡರ್ ಮಾಡಿ ಬೇಬಿ ಫುಡ್ ತಯಾರಾಗ್ತದೆ ಕೆಲವು ದೇಶಗಳಲ್ಲಿ. ಇನ್ನು ಈ ಸುಕೇಳಿ ಹೇಳುವಂಥದ್ದು ಈಗೀಗ ಬಂದಂತಹ ವರ್ಷನ್, ಈಗ ಮೊದಲು ಅಷ್ಟೆಲ್ಲ ಜಾತಿಲಿ ಇಲ್ಲಾಗಿತ್ತು. ಈಗ ಒಣಗಿದ ಹಣ್ಣುಗಳಲ್ಲಿ ನನ್ನ ತಂದೆ ಕೇಳಿದ್ರೆ ಈ ಡ್ರೈ ಫ್ರೂಟ್ಗಳಲ್ಲಿ ಚಲೋದು ಯಾವುದು ಬೆಳೆ ನನಗೆ ಕೇಳಿದ್ರೆ ನಾನು ಸುಖ ಹೇಳಿ ಕೊಡ್ತೇನೆ. ಈ ಎಲ್ಲ ಡ್ರೈ ಫ್ರೂಟ್ಗಳಿಂದ ಇದು ಜಾಸ್ತಿ ಸೇಫು ಅನಿಸ್ತದೆ. ಯಾಕೆ ಕೇಳಿದ್ರೆ ಅದು ಕಟ್ ಮಾಡಿ ಟ್ರೈ ಮಾಡಿದ್ದೆ ಅಂತೆ, ಮತ್ತೇನು ಪ್ರೊಸೆಸ್ ಮಾಡಿದ್ದಲ್ಲ. ಬೇರೆ ಎಲ್ಲ ಒಣ ಹಣ್ಣು ನೂರಾರು ಪ್ರೊಸೆಸ್ ಮಾಡಿದ್ದೆ, ಪೆಸ್ಟಿಸೈಡ್ ಹೊಡೆದಿದ್ದೆ, ಹಾಳಾಗದಿದ್ದೆ ಕುಡಿದ ಹಾಕಿದ್ದೆ. ಈ ಎಲ್ಲದಕ್ಕಿಂತ ಇದಾಗಿದೆ ಈ ಸುಕೇಳಿ ಹೇಳುವಂಥದ್ದು ಎಲ್ಲ ಡ್ರೈ ಫ್ರೂಟ್ಗಳಿಗೆ ಹಣ್ಣುಗಳಿಗಿಂತ ಇದಾಗಿದೆ. ಇಲ್ಲಿಗೆ ನಾನ್ ತಗೊಂಬಂದ ಸಂಗ್ರಹ ಮುಗಿತು. ಇದೆಲ್ಲ ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಕೇಳ್ಬೋದು, ನನ್ಗೆ ಗೊತ್ತಿದ್ರೆ ನಾ ಉತ್ತರ ಕೊಡ್ತೇನೆ, ಗೊತ್ತಿಲ್ಲ ಹೇಳಿದ್ರೆ ಉತ್ತರ ಗೊತ್ತಿಲ್ಲ ಅಂದ್ರೆ ಹೇಳ್ತೇನೆ. ಸಪೋರ್ಟ್ ಬಗ್ಗೆ ಹೇಳಿಲ್ಲ, ಹೌದು ಸಪೋರ್ಟ್ ಹಾಕಿ ಅವ್ರು ಸ್ಪೆಸಿಫಿಕ್ ಹೇಳುವಂತ ಒಂದು ಗುಣ ಇಲ್ಲ, ಹಾಗಾಗಿ ನಾನು ಹೇಳಿ ಕೊಡಿಲ್ಲ. ಕೆಲವು ಗಿಡಗಳಲ್ಲಿ ನಾವು ಇದ್ದೇವೆ, ಆದ್ರೆ ಸಪೋಟ ಕೆಲವು ಸಂದರ್ಭದಲ್ಲಿ ತ್ರಾಸ ಕೊಡುವುದಿಲ್ಲ. ಕೆಲವೆಲ್ಲ ಒಂದಿಷ್ಟು ಆರಾಮಿಲ್ಲ ಆದಾಗ ಸಪೋಟ ತಿನ್ಲಿಕ್ಕೆ ಅಡ್ಡಿಲ್ಲ.
ಕಾಸು ಕೊಡೋದಿಲ್ಲ. ಹೌದು, ಮುಸುಂಬೆ ಹಣ್ಣು ಥಂಡಿ ಕೆಮ್ಮು ಕಫ ಆದಾಗ ಹಿಂದೆ ಹಣ್ಣು ತಿನ್ಬೋದು ಅಂತ ಹೇಳ್ತಾರೆ. ಹಿಂದೆ ಹಣ್ಣು ತಿಂದ ಮುಸುಂಬೆ ಹಣ್ಣು ತಿನ್ಲಿಕ್ಕೆ, ಮುಸುಂಬೆ ಹಣ್ಣು ಇದ್ದಿದ್ದರಲ್ಲಿ ಏನು ರಗಳೆ ಮಾಡದಿರುವಂತ ಹಣ್ಣಿದೆ, ಜ್ವರ ಬಂದಾಗೂ ತಿನ್ಬೋದು, ಕೆಮ್ಮಾದಾಗೂ ತಿನ್ಬೋದು, ಕಫ ಆದಾಗೂ ತಿನ್ಬೋದು, ದರ್ಮನವರು ತಿನ್ಬೋದು. ಅಂತೆಲ್ಲ ರಗಳೆ ಹೊಸ ಕಾಂಪ್ಲಿಕೇಶನ್ ತರೋದಿಲ್ಲ. ಬದನೆಕಾಯಿ ಕಾಂಟ್ರಾವರ್ಷಿಯಲ್ ತರಕಾರಿ, ಭಾರಿ ಕಾಂಟ್ರಾವರ್ಷಿಯಲ್. ನಾನು ಹಂಗಾಗಿ ಅದಕ್ಕೆ ಕೈ ಹಚ್ಚದೇ ಇದ್ರು ಚಲೋ ಅದು, ಅದರಿಂದ ಪಾಸಿಟಿವ್ ಉತ್ತರ ಹೋಗದೆ ಇದ್ರು ನೆಗೆಟಿವ್ ಆದ್ರೂ ಹೋಗ್ಬಾರ್ದು. ಕೇಳ ಬದನೆಕಾಯಿ ಕೈ ಹತ್ತಿಲ್ಲ ನವಿಲ್ಕೊಂಡ್ರೆ ಗುಣ ನನ್ಗೆ ಗೊತ್ತಿಲ್ಲ ಸರ್. ಜೀರ್ಣಕ್ಕೆ ಸ್ವಲ್ಪ ತ್ರಾಸ ಕೊಡ್ತದೆ, ನೋವು ಇದ್ದವರಿಗೆ ಎಲ್ಲ ನೋವುಗಳನ್ನು ಹೆಚ್ಚಿಗೆ ಮಾಡುವಂತದ್ದು ಕೆಲಸ ಅದು ಮಾಡ್ತದೆ. ಸಣ್ಣ ಮಕ್ಕಳಿಗೆ ಚಲೋ, ಎಷ್ಟು ನಮ್ಮ ಅಡುಗೆಯಲ್ಲಿ ಇರ್ತದಲ್ಲ ಸಾಕು, ಅದಕ್ಕಿಂತ ಜಾಸ್ತಿ ಅಲ್ಲ. ಈಗ ನಂದೇ ಮಗಳಿಗೆ ನಾನು ಬಟಾಟೆ ಮಾರಾಟ ಮಾಡ್ತೇನೆ ಅಂದ್ರೆ ಹೆಂಡತಿ ಅಂತ ಬಿಟ್ರೆ ಮೂರು ಹೊತ್ತು ಹೊಡಲಿಕ್ಕೆ ರೆಡಿ, ಅವರು ಗ್ಯಾರಂಟಿ ಫುಲ್ ಹೊತ್ತು ಅದೇ ಅನ್ನ ಕಡೆ ತಿರುಗು ನೋಡುದಿಲ್ಲ. ಲಿಮಿಟ್ ತಲೆ ಹಾಕ್ಬೋದು, ಅದು ಹಾಕ್ಬೋದು, ಅದು ಅದು ಕೂದಲಿಗೂ ಕೆಲಸ ಮಾಡ್ತದೆ. ಅದಕ್ಕಿಂತ ಮುಖ್ಯ ಕೂದಲು ಕೆಳಗಿರಲಿ ಚರ್ಮ ಇರ್ತದಲ್ಲ, ಕೊಟ್ಟು ಇಡೋದಾಗುವುದನ್ನು ತಡೀತದೆ. ಆದ್ರೆ ಆದ್ರೆ ನೆಗಡಿ ಆದಾಗ, ಕೆಮ್ಮಾದಾಗ, ಕಫ ಆದಾಗ ಇಲ್ಲಷ್ಟೇ ಏನಾಗ್ತದೆ, ಇಲ್ಲಷ್ಟೇ ಏನಾಗ್ತದೆ, ಮಲ್ಗಡ್ಸಿದ್ರು ಒಂದು ಶಾಪ್ ಹೊಡೆದಂಗೆ ಆಗ್ತದೆ, ಥಂಡಿ ಆಗಿರೋ ಪರಿಸ್ಥಿತಿ ಇರ್ತದಲ್ಲ, ಆವಾಗ ಲಿಮಿಟ್ ತಲೆಗೆ ಹಾಕ್ಬಾರ್ದು. ಇಲ್ಲ ನಾನು ಸಾಮಾನ್ಯ 56 ನಿಮಿಷ ಮಾತಾಡಿದ್ದೇನೆ, ಇನ್ನೊಂದು 3-4 ಸಾರಿ ಇದ್ರ ಬಗ್ಗೆ ನಾನು ಮಾತಾಡಿದ್ರೆ ಇನ್ನೊಂದು ಸ್ವಲ್ಪ ಇದು ಅಟ್ರಾಕ್ಟಿವ್ ಆಗ್ಬೋದು. ಇದು ಮಾತಾಡ್ಲಿಕ್ಕೆ ಈ ವಿಷಯ ನಾನು ಮಾತಾಡ್ಲಿಕ್ಕೆ ಕಲ್ತಿದ್ದೆ 3ನೇ ಸಲನೇ ಹೆಚ್ಚಾಗಿ ಕೆಲವರಿಗೆ ಬೇಜಾರು ಬಂದಿರ್ಬೋದು. ಹಾಗಾಗಿ ಇಷ್ಟೊಂದು ಶಾಂತಿ ರೀತಿಯಿಂದ ಕೇಳಿದ್ದಕ್ಕೆ ನಿಮ್ಗೆಲ್ಲರಿಗೂ ಇನ್ನೊಮ್ಮೆ ನನ್ನ ನಮಸ್ಕಾರಗಳಿಂದ ನನ್ನ ಮಾತು ಮುಗಿಸ್ತಾ ಇದ್ದೆ. ಸಾಮಾನ್ಯವಾಗಿ ಆಯುರ್ವೇದವರು ತರಕಾರಿ ಅಥವಾ ಹಣ್ಣಿನ ಬಗ್ಗೆ ಮಾತನಾಡಲಿಕ್ಕೆ ಕೊಟ್ಟಾಗ ನಿಮ್ಮ ಈ ಜಾತಿ ಪ್ರಕೃತಿ ಇಂಥದ್ದು ಮುಟ್ಟಬೇಡಿ ಅಂತ ಈ ಥರ ಹೇಳ್ತಾರೆ ಒಂದು. ಆಮೇಲೆ ಈ ಸೀಸನ್ನಲ್ಲಿ ಇದು ವರ್ಜ್ಯ ಮಾಡಿ ಅಂತ ಹೇಳ್ತಾರೆ, ಆ ಅಪ್ರೋಚನ್ನು ನೀವು ಯಾಕೆ ಉಪಯೋಗಿಸ್ತಿಲ್ಲ? ನಾನು ಉದಾಹರಣೆ ವಾಪರಿಸಲಿಲ್ಲ, ಯಾಕಂದ್ರೆ ಜನರಲ್ ಆಗಿ ಜನ ಇದ್ದಾಗ ಒಂದೊಂದು ಸ್ಪೆಸಿಫಿಕ್ ಪ್ರಕೃತಿಯವರಿಗೆ ಹೇಳೋದು ಕರೆಕ್ಟ್ ಅಲ್ಲ. ಒಂದು ಎರಡನೇದು ಒಂದೊಂದೇ ಐಟಮ್ನ ಹಿಡ್ಕೊಂಡು ಕೂತ್ಬಿಡ್ತಾರೆ ಕೆಲವರು. ಆದರೆ ನನ್ನ ಸ್ವಂತ ಅಭಿಪ್ರಾಯ ಎಲ್ಲ ವಿಷಯಗಳು ಬೇಕು. ಹಾಗಾಗಿ ಆ ಪ್ರಕೃತಿ ಹೇಳೋದು ಇಂಡಿವಿಜುವಾಲಿಟಿ, ಇಂಡಿವಿಜುವಾಲಿಟಿಯನ್ನು ಮಾಸಲ್ಲಿ ಹೇಳೋದು ಕರೆಕ್ಟ್ ಅಲ್ಲ, ಉದ್ದಾಮ ಹೇಳಿಲ್ಲ. ಮತ್ತೆ ಫಸ್ಟ್ ನಂದು ಅಪ್ರೋಚ್ ಏನು ಹೇಳಿದ್ರೆ ಅದರೊಳಗಿಂದ ಪಾಸಿಟಿವ್ ಉಪಯೋಗನ ತೆಗೆಯೋದು, ಅದರಲ್ಲಿ ನೆಗೆಟಿವ್ ಕ್ಯಾನ್ವಾಸ್ ಮಾಡೋದು. ಪಾಸಿಟಿವ್ ಅಪ್ರೋಚ್ ಮ್ಯಾಕ್ಸಿಮಮ್ ಯುಟಿಲೈಸ್ ಮಾಡಬೇಕು ಹೇಳೋ ಉದ್ದೇಶಕ್ಕೆ ಅದನ್ನ ಸ್ಪೆಸಿಫಿಕ್ ಇಂಡಿವಿಜುವಾಲಿಟಿ ಬರ್ತದ ಹೇಳಿ. ಅದಕ್ಕೆ ಸಂಬಂಧಿಸಿದ ಸಣ್ಣ ಪ್ರಶ್ನೆ ಇತ್ತು, ಕೆಲವರು ತಮ್ಮನ್ನು ತಾವೇ ಸ್ವಂತ ಕ್ಲಾಸಿಫೈ ಮಾಡ್ಕೊಂಡ್ಬಿಡ್ತಾರೆ, ನನ್ನ ವಾತ ಪ್ರಕೃತಿ ಕಿತ್ತು ಪ್ರಕೃತಿ ಅಂತ. ಇದಕ್ಕೆ ಕೆಲವು ಸಲ ಅವರು ನಾವು ಏನು ಹೇಳಿದ್ರು ಅಗತ್ಯ ಅನಿಸಿದ್ರು ತಿನ್ನಲ್ಲ, ಅಥವಾ ಕೆಲವು ಮನೆಗೆ ಹೋದಾಗ ಇದನ್ನೆಲ್ಲ ಮುಟ್ಟೋದೇ ಇಲ್ಲ. ಇಂಥದಕ್ಕೆ ನಾವು ನಿಜವಾಗಿ ನಮ್ಮ ಪ್ರಕೃತಿ ಯಾವುದನ್ನು ತಿಳ್ಕೊಳ್ಳಿಕ್ಕುಂಟ, ಅಥವಾ ಶುದ್ಧ ಪ್ರಕೃತಿ ಇರುತ್ತಾ, ಅಥವಾ ಮಿಕ್ಸ್